ಅವ್ರ ಡೆಡ್ ಬಾಡಿ ಏನ್ ಮಾಡುದು? ಅದು ಅನಾಥ ಶವ ಅಲ್ಲ, ಅವಳ ಗಂಡ ಬದುಕಿದ್ದಾರೆ, ಮಗ ಇದ್ದಾನೆ, ಅಕ್ಕ ನಾನಿದ್ದೀನಿ, ನಾನೇ ತಗೊಂಡೋಗಿ ಸಂಸ್ಕಾರ ಮಾಡ್ತೀನಿ. ನಾನು ಬದುಕಲ್ಲ, ಐ ವಾಂಟ್ ಟು ಡೈ, ಪ್ಲೀಸ್ ಕಿಲ್ ಮಿ ಡಾಕ್ಟರ್, ಪ್ಲೀಸ್ ಕಿಲ್ ಮಿ, ಪ್ಲೀಸ್ ಕಿಲ್ ಮಿ ಡಾಕ್ಟರ್, ಪ್ಲೀಸ್ ಕಿಲ್ ಮಿ, ಐ ಡೋಂಟ್ ವಾಂಟ್ ಟು ಲಿವ್, ಐ ಡೋಂಟ್ ವಾಂಟ್ ಟು ಲಿವ್, ನೋ ಡಾಕ್ಟರ್, ನೋ ಡಾಕ್ಟರ್, ನಾನು ಬದುಕಲ್ಲ, ಕಿಲ್ ಮಿ ಡಾಕ್ಟರ್, ಕಿಲ್ ಮಿ, ನಾನು ಬದುಕಲ್ಲ, ನೋ ನೋ, ಕಿಲ್ ಮಿ ಡಾಕ್ಟರ್, ಕಿಲ್ ಮಿ. ಏನ್ರಿ ಏನ್ರಿ, ಯಾಕೇನೇನೋ ಮಾತಾಡ್ತಾ ಇದ್ದೀರಾ ಏನ್ರಿ? ಏನಂತ ಹೇಳಿ ಗಾಯತ್ರಿ, ಏನಂತ ಹೇಳಿ? ಈ ಬೆಡ್ಶೀಟ್ಗೆ ನನ್ನ ಕೈ ಸ್ವಲ್ಪ ಮೇಲೆತ್ತು. ಬಿಡು, ನೋಡಿದ್ಯಾ ನಿನ್ನ ತುಂಬಾ ಮಾನಸಿಕ ಹಿಂಸೆ ಗುರಿ ಮಾಡಿದೆ, ಅದಕ್ಕೆ ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ. ಗಾಯತ್ರಿ, ನನಗೆ ನಡೆಯಕ್ಕಾಗಲ್ಲ, ನನ್ನ ಕೈಯಿಂದ ತಿನ್ನಕ್ಕಾಗಲ್ಲ, ಬದುಕಿದ್ದು ಸತ್ತವಂತರ ಬಿದ್ದಿರಬೇಕು. ಕಡೆಯ ಉಸಿರಿರೋವರೆಗೂ ಇನ್ನೊಬ್ಬರಿಗೆ ಭಾರವಾಗಿ ಕೊರಗಿ ಕೊರಗಿ ಸಾಯ್ಬೇಕು. ಅದು ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ನನಗೆ ನೀನಾದ್ರೂ ಸಹಾಯ ಮಾಡ್ತೀಯ ಗಾಯತ್ರಿ? ಏನು? ನಿನ್ನ ಕೈಯಿಂದ ಸ್ವಲ್ಪ ವಿಷ ಕೊಡು, ತೃಪ್ತಿಯಿಂದ ನಿನ್ನ ಮಡಲಲ್ಲಿ ಪ್ರಾಣ ಬಿಡ್ತೀರಿ. ಶ್ರೀಧರ್, ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ಸಾಯೋ ಅಂತ ಏನಾಗಿದೆ ಈಗ? ಜೀವನದ ಅಗ್ನಿ ಪರೀಕ್ಷೆಯಲ್ಲಿ ಒಂಟಿಯಾಗಿ ಹೋರಾಡ್ತಾ ನೀವು ಬಿಟ್ಟು ಹೋದ ನಿಮ್ಮ ಪ್ರತಿರೂಪನ ಹೊತ್ತು ಹೆತ್ತು ಈ ಸಮಾಜದಲ್ಲಿ ಚಾರಿಣಿ ಕಳಂಕಿಣಿ ಅಂತೆಲ್ಲ ಅನಿಸ್ಕೊಂಡು ಇಲ್ಲಿವರೆಗೂ ಬದುಕಿತ್ತು ಒಂದೇ ಒಂದು ಕಾರಣಕ್ಕಾಗಿ. ಇಂದಲ್ಲ ನಾಳೆ ಎಂದಾದ್ರೂ ಒಂದ್ ದಿವಸ ಈ ಜೀವನದ ಕವಲು ದಾರಿಲಿ ನೀವು ನನಗೆ ಸಿಕ್ಕೇ ಸಿಗ್ತೀರಾ ಅಂತ ಈ ನಂಬಿಕೆನ ಕೊಟ್ಟಿದ್ದು ನನ್ನ ಪ್ರೀತಿ, ನಾನು ನಿಮ್ಮ ಮೇಲೆ ಇಟ್ಟ ವಿಶ್ವಾಸ. ಈ ವಿಶ್ವಾಸನೇ ನಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ. ಈಗ ಈಗ ನಮ್ಮ ನಿಜವಾದ ಬದುಕು ಪ್ರಾರಂಭವಾಗಬೇಕು. ತಂಡ ಹೆಂಡತಿ ಜೀವನ ಅನ್ನೋ ಬಂಡಿನ ಎಳ್ಕೊಂಡು ಹೋಗೋ ಎರಡು ಎತ್ತುಗಳು, ನಾವಿಬ್ರು ಜೊತೆಲಿದ್ರೆ ಎಂಥ ದಾರಿನಾದ್ರೂ ದಾಟಿ ಹೋಗ್ಬೋದು. ಒಂಟಿ ಎತ್ತು ಈ ಬಂಡಿನ ತುಂಬಾ ದೂರ ಎಳ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ರೀ. ನಾನೊಂದು ಕಾಲು ಮುರಿದ ಎತ್ತು, ನಾನು ನಿನಗೆ ಸಹಾಯ ಆಗಲ್ಲ, ಹೊರೆಯಾಗ್ತೀನಿ. ಚಿಂತೆ ಇಲ್ಲ, ನೀವು ನನ್ನ ಕಣ್ಣು ಮುಂದಿದ್ರೆ ಸಾಕು, ಅದೇ ನನಗೆ ದೊಡ್ಡ ಶಕ್ತಿ. ಈ ಕ್ಷಣದಿಂದ ನನಗೊಬ್ಬ ಮಗ ಅಲ್ಲ, ಇಬ್ಬರು ಮಕ್ಕಳು. ಗಾಯತ್ರಿ, ಇಷ್ಟೊಂದು ತ್ಯಾಗ ಮಾಡಬೇಡ, ಅದು ನಾನು ಸಹಿಸಲಾರೆ. ಇದು ತ್ಯಾಗ ಅಲ್ಲ ರೀ, ಧರ್ಮ. ಜೀವನದಲ್ಲಿ ಎಲ್ಲ ಹೆಂಡತಿರ್ಗೂ ತನ್ನ ಗಂಡನ್ನ ಇನ್ನೊಬ್ಬ ಮಗ ಅಂತ ತಿಳ್ಕೊಂಡು ಸೇವೆ ಮಾಡೋ ಅವಕಾಶ ಸಿಗಲ್ಲ ರೀ. ಆ ಅವಕಾಶ ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ನಿಮ್ಮನ್ ಬಿಟ್ಟು ನಾನು ಬದುಕಿರ್ಲಾರೆ. ನನಗ್ ನೀವು ಬೇಕು, ನನಗ್ ನೀವು ಬೇಕು ರೀ. ನನ್ನ ದೂರ ಮಾಡಬೇಡಿ, ನಿಮ್ ಕಾಲಕ್ಕೆ ಬಿಟ್ಟು ಬೇಡ್ಕೋತೀನಿ. ನನ್ನ ಜೀವನದ ಸುಖಾನ ಕಿತ್ಕೊಂಡ್ರಿ, ನನ್ನ
ಸುಮಂಗಲಿತನನ ಕಿತ್ಕೋಬೇಡ್ರಿ, ನನ್ನ ಸುಮಂಗಲಿತನನ ಕಿತ್ಕೋಬೇಡ್ರಿ. ಇಲ್ಲ ಗಾಯತ್ರಿ ಇಲ್ಲ, ಜೀವನದಲ್ಲಿ ನೀನು ತುಂಬಾ ಹತ್ತಿದೀಯ, ನೀನು ನಳಬಾರ್ದು. ನೀನ್ ನಗ್ಬೇಕು, ನೀನ್ ನಗ್ಬೇಕು ಗಾಯತ್ರಿ. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಿಸ್ತೀರಿ. ನಾನು ಈಗಲೇ ಡಿಸ್ಚಾರ್ಜ್ ಮಾಡಿಸ್ತೀನಿ, ನಾವು ಮನೆಗೆ ಹೋಗೋಣ.